ಶುಭ ಶಕುನಗಳ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ರಿ ಅದಕ್ಕೂ ಮುಂಚೆ ಕರೆಗಳನ್ನ ಸ್ವೀಕರಿಸ್ಬಿಡೋಣ ಸಾಕಷ್ಟು ಜನ ಕರೆ ಮಾಡಿ ನಮ್ಮ ವಾಹಿನಿಗೆ ತಮ್ಮ ಸಮಸ್ಯೆಯನ್ನ ನಿಮ್ ಜೊತೆ ಹಂಚ್ಕೊಳ್ಬೇಕು ಅದಕ್ಕೆ ಸೂಕ್ತವಾದಂತಹ ರೀತಿಯಲ್ಲಿ ಪರಿಹಾರ ಮಾರ್ಗವನ್ನ ಕಂಡುಕೊಳ್ಬೇಕು ಅಂತ ಕಾಯ್ತಾ ಇದ್ದಾರೆ ಒಂದೊಂದೇ ಕರೆ ಸ್ವೀಕರಿಸ್ತಾ ಹೋಗೋಣ ಹಲೋ ನಮಸ್ಕಾರ ನಿಮ್ ಹೆಸರು ಹೇಳಿ ಹಾ ಗುರುಜಿ ಅವರಿದ್ದಾರೆ ಎಲ್ಲಿಂದ ಕರೆ ಮಾಡ್ತಿದ್ದೀರಾ ನೀವು

ಹಾ ಲಗ್ನ ಬಂದು ಮಿಥುನ ಲಗ್ನ ಲಗ್ನದಲ್ಲಿ ಬುಧ ಸೂರ್ಯ ದ್ವಿತೀಯದಲ್ಲಿ ಚಂದ್ರ ಶನಿ ಶುಕ್ರ ತೃತೀಯದಲ್ಲಿ ಕೇತು ಷಷ್ಠದಲ್ಲಿ ಗುರು ಭಾಗ್ಯದಲ್ಲಿ ರಾಹು ಲಾಭದಲ್ಲಿ ಮಂಗಳ ಇದ್ದಾನೆ ಈಗ ಹುಡುಗನಿಗೆ ಏನಾಗತ್ತೆ ಈಗ ನಡೆಯುವಂತಹ ದಶ ನೋಡಬೇಕು ನಾವು ಯಾವಾಗಲೂ ಈಗ ಬುಧ ದಶ ಇದೆ ಅವನಿಗೆ ಎರಡು ಸಾವಿರದ ಏಳರಿಂದ ಪ್ರಾರಂಭ ಆಗಿ ಅವನ ಹುಟ್ಟಿನಿಂದ ಎರಡು ಸಾವಿರದ ಹದಿನೈದರವರೆಗೆ ಬುಧ ದಶ ಇದೆ ಈ ಬುಧ ದಶಾದಲ್ಲಿ ಅವನಿಗೆ ಬೌದ್ಧಿಕವಾದಂತ ಕೆಲವು ಮಂದತೆಗಳು ಬರ್ತವೆ ಅದರ ನಂತರ ಇದು ಸುಧಾರಣೆ ಆಗತ್ತೆ ಈಗ ಬೌದ್ಧಿಕ ಮಂದತೆಗೆ ಏನು ಮಾಡಿದ್ರಿ ತಾವು ಗುರುಜಿ ನಾನು ಸುತ್ತದೇ ದೇವರಿಲ್ಲ ಮಾಡದೇ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಇಲ್ಲ ಅದು ಒಂದು ಹೇಳಿಲ್ಲ ನೀವು ಅವನಿಗೆ ಬುದ್ಧಿಮಾಂದ್ಯ ಇದೆ ಅಂತ ಹೇಳಿಲ್ಲ ನಮ್ಮ ಹತ್ರ ಹೌದು ಗುರುಜಿ ಬುದ್ಧಿಮಾಂದ್ಯ ಇದೆ ಅವನು ಎಲ್ಲರೂ ಏನ್ ಮಾಡ್ತಾ ಇದ್ರೆ ಲೇಟ್ ಮೆಚುರಿಟಿ ಮೈಂಡ್ ಅಂತ ಈಗ ನಾನು ನಾನೇ ಹೇಳ್ತಾ ಇರೋದು ಅದೇ ಈಗ ಏನಾಗಿದೆ ಇದು ಇದು ಜನ್ಮಸ್ಥಾನದಲ್ಲಿರುವಂತಹ ಬುಧ ದಶಾ ಎರಡು ಸಾವಿರದ ಹದಿನೈದರವರೆಗೆ ಈ ತೊಂದರೆ ಉಂಟು ಅದರ ನಂತರ ಅವನಿಗೆ ಕೇತು ದಶ ಬರುತ್ತೆ ಗಣಪತಿ ಆರಾಧನೆಯನ್ನು ಮಾಡಿಕೊಂಡು ಹೋಗಿ ನಿಮಗೆ ಇದು ಸಂಪೂರ್ಣ ಒಂದೇ ಸರ ಕ್ಯೂರಿಂಗ್ ಆಗೋದಿಲ್ಲ ಸ್ಲೋಲಿ ಆಗಿ ಕ್ಯೂರಿಂಗ್ ಆಗ್ತದೆ ಇದು ಗುರುಜಿ ಅದಕ್ಕೆ ಏನು ಮಾಡಬೇಕು ಇದೆ ನಾನು ಹೇಳಿದو ಬುದ್ಧಿಯ ಮಾಂದೆ ಯಾರಿಗೆ ఉంటോ ಅವರಿಗೆ ವಚ ಅಂತ ಒಂದು ನಮ್ಮಲ್ಲಿ ಒಂದು ಬೇರೆ ಇರುತ್ತೆ ಅದಕ್ಕೆ ನಮ್ಮಲ್ಲಿ ಭಜೆ ಅಂತ ಹೇಳ್ತಾರೆ ಹೌದು ಬೇರನ್ನ ಪ್ರತಿ ದಿವಸ 1 तोला ಪ್ರಮಾಣದಲ್ಲಿ ಅರದು ಬೆಳಗ್ಗೆ ಕೊಡಬೇಕು ಖಾಲಿ ಹೊಟ್ಟೆಯಲ್ಲಿ ಹಾಲು ತುಪ್ಪ ಅಥವಾ ನೀರುಗಳಿಂದ ಅರದು ಆ ಭಜೆಯನ್ನ ಕುಡಿಸಬೇಕು ಜೊತೆಗೆ ಸರಸ್ವತಿ ಜಪ ಮತ್ತು ಮೇಧಾ ಸೂಕ್ತ ಅಂತ ಇದೆ ಸೂಕ್ತ ಇದು ಪುಣ್ಯ ಪುರಾತನವಾದಂತಹ ಕೆಲವು ಕರ್ಮಗಳ ಪರಿಮಾರ್ಜನೆಗಾಗಿ ವೇದ ಪಾರಾಯಣೆಯನ್ನು ಮಾಡಿಸಿ ಮತ್ತೆ ಬುಧನ ಜೊತೆಗೆ ಸೂಕ್ತವನ್ನು ಪಠನೆ ಮಾಡಿ ಸಾವಿರದ ಎಂಟು ಸೂಕ್ತವನ್ನು ಪಠನೆ ಮಾಡುವುದರಿಂದ ಇವನ ಬುದ್ಧಿ ವೃದ್ಧಿ ಆಗುತ್ತೆ ಗುರುಜಿ ಇಂದಿನ ಸಂಚಿಕೆಯಲ್ಲಿ ಶುಭ ಶಕುನಗಳ ಬಗ್ಗೆ ಸಾಕಷ್ಟು ಉತ್ತಮ ರೀತಿಯಲ್ಲಿ ಮಾಹಿತಿಯನ್ನ ನೀವು ಕೊಟ್ಟಿದ್ದೀರಾ ಮಾಧವಿಯವರೇ ಇನ್ನೂ ಅನೇಕ ವಿಷಯಗಳು ಅದರಲ್ಲಿ ನಾನು ಒಂದು ಸ್ವಲ್ಪ ವಿಷಯವನ್ನು ಮಾತ್ರ ನೀಡಿದ್ದೇನೆ ಇನ್ನು ಬಹಳಷ್ಟು ವಿಷಯಗಳನ್ನು ಹೇಳಲಿಕ್ಕೆ ಶಕುನ ವಿಭಾಗದಲ್ಲಿ ತುಂಬಾ ದೊಡ್ಡದಾಗಿ ಅದಿದು ಖಂಡಿತ ಗುರುಜಿ ನನಗೂ ಕೂಡ ಅಷ್ಟೇ ಕುತೂಹಲ ಇದೆ ವೀಕ್ಷಕರಿಗೂ ಕೂಡ ಅಷ್ಟೇ ಕುತೂಹಲ ಇರುತ್ತೆ ಮತ್ತೆ ಮುಂದಿನ ಸಂಚಿಕೆಗಳಲ್ಲಿ ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಾವು ನಿಮ್ಮಿಂದ ಕೇಳ್ಪಡೋಕೆ ಆಸೆ ಪಡ್ತೀವಿ ಅಷ್ಟೇ ಅಲ್ಲ ಪತ್ರಗಳಿಗೂ ಕೂಡ ಹಾಗೂ ಕರೆಗಳಿಗೂ ಕೂಡ ಉತ್ತಮ ರೀತಿಯಲ್ಲಿ ಸ್ಪಂದಿಸಿದ್ರಿ ಅವರ ಸಮಸ್ಯೆಗಳಿಗೆ ಸೂಕ್ತವಾದಂತಹ ರೀತಿಯಲ್ಲಿ ಪರಿಹಾರವನ್ನ ಸೂಚಿಸಿಕೊಟ್ರಿ ಹೀಗೆ ನೀವು ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಸಂಚಿಕೆಗಳಿಗೆ ಆಗಮಿಸ್ತಾ ಇರಬೇಕು ಉತ್ತಮ ಮಾಹಿತಿಯನ್ನ ನನಗೆ ಹಾಗೂ ನಮ್ಮ ವೀಕ್ಷಕರಿಗೆ ನೀಡ್ತಾ ಇರಬೇಕು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಧನ್ಯವಾದಗಳು ಗುರುಜಿ ನಮಸ್ಕಾರ